ನಮ್ಗೆ ನಮಗೊಂದು ಸಂತೋಷ, ಹೋಲಿ ರಾಷ್ಟ್ರದ ಮುಖಂಡರುಗಳ ಜೊತೆ ಜೆ ಡಿ ಎಸ್ ಅನ್ನೋದನ್ನು ಒಂದು ಪದ ಅವ್ರು ಬಳಸೋಕ್ಕರುವೆ, ಜನಕ್ಕೆ ಬರೆದಂಗಿರ್ತಾವ್ರು ನಮ್ಮನ್ನ. ಕಾಂಗ್ರೆಸ್ನವರು ಹೇಳ್ತಾರೆ ಬಿ ಜೆ ಪಿ ಪ್ರಧಾನಮಂತ್ರಿಯಿಂದ ಹಿಡಿದು ಕೇಂದ್ರದ ಮಂತ್ರಿಗಳು ಇವೆರಡು ರಾಷ್ಟ್ರೀಯ ಪಕ್ಷಗಳು ಜೆ ಡಿ ಎಸ್ಸು ಕಾಂಗ್ರೆಸ್ ಒಳ್ಳೆಯದ ಕೆಟ್ಟದ್ದು ಆಮೇಲೆ ನೋಡ್ಕೊಳ್ಳೋಣ. ಏನು ಸರ್ ಬೆಳಗ್ಗೆ ಇದ್ರೆ ನಮ್ಮದು ಭಜನೆ ಮಾಡೋದಂದ್ರೆ ಆಗಲ್ಲ. ಈ ರಾಮನ ಭಜನೆ ಮಾಡ್ದಂಗೆ ಮೊನ್ನೆ ಎಂಥದ್ದು ಆಂಧ್ರ ಬಜರಂಗ ದಳದ ಇದಾಯ್ತಲ್ಲ ಸರ್, ನನಗೆ ಅವೆಲ್ಲ ನನಗೆ ಗೊತ್ತಿಲ್ಲ ಸರ್. ಅದು ಸರ್ ಒಂದೇ, ಅದು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಗೊತ್ತಿದೆ, ಅವ್ರು ಕೇಳಿ ಅವರೇ ಮೊನ್ನೆ ಹೇಳಿದ್ರಲ್ಲ ಸರ್, ಅವ್ರು ಕೇಳಿದರೆ ಅವ್ರು ಹೇಗೆಂದರೆ ರಾಮಾಯಣ ಇವೆಲ್ಲ ಅದು ಅವ್ರಿಗೆ ಗೊತ್ತಿದೆ. ನಮಗೆ ರಾಮಾಯಣ ನಮಗಿನ್ನೂ ಅಷ್ಟು ಅಭ್ಯಾಸ ಇಟ್ಕೊಂಡಿಲ್ಲ ಸರ್. ಬೆಳಗ್ಗೆ ಇದ್ದರೆ ಆಂಜನೇಯಿಗೆ ರಾಮಗೆ ದೇವೆ ಈ ವೈರಿಗಳ ಕಾಟ ನಮಗೆ ತಪ್ಪದಂಗಿರಲಪ್ಪ, ನಮ್ಮ ರಾಮ ನೀನೇ ನೋಡ್ಕೊಳ್ಳಪ್ಪ ಯಾವ ವೈರಿಗಳು ಬಂದರು ಅಂತ ಬೆಳಗ್ಗೆ ಇದ್ದರೆ ರಾಮಗೂ ಸೀತೆಗೂ ಲಕ್ಷ್ಮಣಗೂ ಒಂದು ಕೈ ಮುಗಿತೀವಿ. ನಮಗೆ ಬಜರಂಗೂ ಗೊತ್ತಿಲ್ಲ, ದಳೂ ಗೊತ್ತಿಲ್ಲ, ನಮ್ಮ ಜೆ ಡಿ ಎಸ್ನ ಜಾತ್ಯಾತಿ ದಳ ಒಂದೇ ಗೊತ್ತಿರೋದು ನಮಗೆ ಗೊತ್ತೈತೆ ಸರ್. ನಮ್ಗೆ ಆಂಜನೇಯ ಹ್ಞೂ ಅಲ್ಲ ಆಂಜನೇಯ ನಮ್ಮದು ಬಜರಂಗಿ ದಳ ಅನ್ನೋದಲ್ಲ. ಬೆಳಗ್ಗೆ ಅವರು ಒಂದು ಕಡೆ ಈ ಥರ ತೆಗಿತೀವಿ ಅಂತ ಹೇಳಿ ನಾಳೆ ಬೆಳಗ್ಗೆ ಇದನ್ನಂತದಪ್ಪ ಇದ್ರದ್ದು ಹನುಮಾನ್ ಚಾಲೀಸ ಓದ್ತೀವಿ ಅಂತಾರೆ. ನಮಗೆ ಬೆಳಗ್ಗೆ ಎದ್ದೇಳಿಗೆ ದೇವರಿಗೆ ಬೆಳಗ್ಗೆ ಎದ್ದು ರಾಮ ಇವೆರಡೂ ನಮ್ಮ ಯುವ ನೋಡ್ಕೊಳ್ದಂಗೆ ನಮ್ಗೇನು ತೊಂದರೆ ಕೊಡ್ದಂಗೆ ಇರಲಿ ಅಂತ ರಾಮಗೂ ಸೇತಿಗೆ ಮುಗ್ದು ಬಂದ್ವಿ. ನಾನು ಹೇಳೋದು ಇಷ್ಟೇ, ಅರಸೀಕೆರೆ ಜನ ಬುದ್ಧಿವಂತರು, ಇಂಥ ಭ್ರಷ್ಟನ ಅರಸೀಕೆರೆ ಸೋಲಿಸಿ ಇವತ್ತು ಜೆ ಡಿ ಎಸ್ ಪಕ್ಷದ ಸಂತೋಷವನ್ನು ಗೆಲ್ಲಿಸಿ ಅರಸೀಕೆರೆ ಇತಿಹಾಸದಲ್ಲಿ 15 ವರ್ಷ ಅಲ್ಲಿಯ ಜನತೆಗೆ ಮತ ಹಾಕಿಸ್ಕೊಂಡು